ಇಲ್ಲಪ್ಪ, ನನ್ಗೆ ಗೊತ್ತಿರೋ ಮಟ್ಟಿಗೆ ಇಲ್ಲ. ಸಿ, ಒಂದು ವೇಳೆ ಮಾಡಿದ್ರೆ ಅದು ರಾಜಕೀಯವಾಗಿ ರಾಜಕೀಯ ಪ್ರೇರಿತವಾದದ್ದು, ವಿರೋಧ ಪಕ್ಷದವ್ರಿಗೆ ತೊಂದರೆ ಕೊಡಲಿಕ್ಕೆ. ಅವರು ಈಸ್ ಎ ಒನ್ ಆಫ್ ದಿ ಲೀಡರ್ಸ್ ಇನ್ ಅವರ್ ಪಾರ್ಟಿ ಆ್ಯಂಡ್ ಇಂಪಾರ್ಟೆಂಟ್ ಲೀಡರ್. ಅವ್ರ ಮನೆ ಮೇಲೆ ದಾಳಿ ಮಾಡಿ ಈ ಥರ ಮಾಡಿದ್ರೆ ಹಿಂದೆ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ. ಯಾಕೆ ಜಗದೀಶ್ ಶೆಟ್ಟರ್ ಮನೆ ಮೇಲೆ ಯಾಕೆ ಮಾಡಲ್ಲ? ಯಡಿಯೂರಪ್ಪನ ಮನೆ ಮೇಲೆ ಯಾಕೆ ಮಾಡಲ್ಲ? ಮಾದೇವಪ್ಪನ ಮನೆ ಮೇಲೆ ಯಾಕೆ ಮಾಡಿದ್ದಾರೆ? ಜಗದೀಶ್ ಶೆಟ್ಟರ್ ಮನೆ ಮೇಲೆ ಯಾಕ್ರಿ ಮಾಡಿಲ್ಲ? ಮತ್ತೆ ಒಂದು ಉದಾಹರಣೆಗಳಿಲ್ಲ. ಸಿ, ಐ ಟಿನ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಐ ಟಿ ಮೂಲಕ ನಮ್ಮ ಲೀಡರ್ಗಳನ್ನ ಎದುರಿಸಕ್ಕೆ ನೋಡ್ತಾ ಇದ್ದಾರೆ. ಮಾನಸಿಕವಾಗಿ ಅವ್ರನ್ನ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಹುನ್ನಾರ, ಇದು ನೀಚತನ. ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ನಂಗೆ ಗೊತ್ತಿಲ್ಲಪ್ಪ. ಸಿ, ವರುಣಾ ಕ್ಷೇತ್ರಕ್ಕೆ ಯಾರು ಯಡಿಯೂರಪ್ಪನ ಮಗ ಅಂತ ಬಂದು ಓಡಾಡ್ತಾ ಇದ್ರು. ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿರಲಿಲ್ಲ, ಬಂದು ಓಡಾಡ್ತಾ ಇದ್ರಪ್ಪ. ಆಮೇಲೆ ಇದ್ದಕ್ಕಿದ್ದಲ್ಲ ಯಡಿಯೂರಪ್ಪ ಬಂದು ನಿಂಗೆ ಟಿಕೆಟ್, ನನ್ನ ಮಗನಿಗೆ ಟಿಕೆಟ್ ಇಲ್ಲ ಅಂತ ಘೋಷಣೆ ಮಾಡಿದ್ರು. ನಡೀಸ್ ಅದು ಆಗಿರೋ ಬೆಳವಣಿಗೆಯಲ್ಲಿ ನಮಗೇನು ಯಾರು ನಿಂತ್ಕೊಂಡ್ರು ನಮಗೇನು ತೊಂದರೆ ಇಲ್ಲ. ಅಲ್ಲಿ ವರ್ಣದಲ್ಲಿ ಹೋದ ಸಲ 30,000 ಗೆದ್ದಿದ್ದೆ ನಾನು, ಈ ಸಲ 50,000 ಗೆದ್ದಿವೆ. ಗೊತ್ತಿಲ್ಲ ಅವ್ರಿಗೆ, ಕೇಳಿ ಯಡಿಯೂರಪ್ಪ ಈಗ ಕಡೆ ಎಲ್ಲ ಬರ್ತಾನಂತೆ ಕೇಳಿ. ಅದು ಏನ್ರಿ ಇದು ಡ್ರಾಮಾ ಅಂತ ಕೇಳಿ ಅವ್ರಿಗೆ. ಮಗನ ಕಳಿಸೋದ್ರದ್ದು ಇವರೇ. ಯಡಿಯೂರಪ್ಪ ಗೊತ್ತಿಲ್ಲದೆ ಮಗ ಹೋಗಿದ್ನಲ್ಲಿಗೆ ಟಿಕೆಟ್ ಇಲ್ಲ ಅಂತ ಹೇಳೋರು ಇವರಿಗೆ. ಹಾಂ.